ನಮ್ರತ ಅವರು ಎಲಿಮಿನೇಟ್ ಆಗೋದಕ್ಕೆ ಕಾರಣಗಳಿದ್ದಾವೆ, ಅವು ಯಾವ್ಯಾವ ಕಾರಣ ಅಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ತುಂಬ ಕಂಫರ್ಟ್ ಝೋನಲ್ಲಿ ಇದ್ರಲ್ವ, ಮೊದಲಿಂದನೂ ಕೂಡ ಶ್ಯಾಡೋ ಆಗಿದ್ರು ಅಂತ ಹೇಳಿ ಒಬ್ಬರ ಇಬ್ಬರ ಹೇಳಿರೋದು, ಯಾರ್ಯಾರು ಬಿಗ್ ಬಾಸ್ ನೋಡಿದ್ರು ಎಲ್ಲರೂ ಹೇಳಿದ್ದಾರೆ, ಸುದೀಪ್ ಸರ್ ಅವರು ಕೂಡ ಹೇಳಿದರು, ಚಮಚಾ ಅನ್ನೋ ಒಂದು ಮಾತನ್ನು ಕೂಡ ಅವರು ಕೇಳಿದ್ರಲ್ವ, ಸೊ ಎಲ್ಲರೂ ಹೇಳಿದರು. ಅವರು ಇವಾಗ ಆ ಒಂದು ಶ್ಯಾಡೋದಿಂದ ದೂರ ಬಂದು, ಅಂದರೆ ಶ್ಯಾಡೋ ಆಗ್ತಿದ್ರಲ್ವ, ಅದರಿಂದ ದೂರ ಬಂದು ತಮ್ಮ ಆಟ ತಾವು ಆಡಕತ್ತಿದ್ರು. ಆದರೆ ಜನಕ್ಕೆ ಮೊದಲಿಂದ ಕೂಡ ಇರೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದ್ರೆ 15 ವಾರಗಳು ಏನೇನು ಆಡಿದ್ದಾರೆ, ಹೆಂಗೆಂಗೆ ಆಡಿದ್ದಾರೆ ಅನ್ನೋದನ್ನು ನೋಡಿಬಿಟ್ಟು ಇವಾಗ ಓಟ್ ಹಾಕ್ತಾರಲ್ವ. ಯಾಕಂತಂದ್ರೆ ಆ ಒಂದು ಓಟ್ ಹಾಕ್ಬೇಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಯಾರ್ಯಾರು ಹೆಂಗೆಂಗೆ ಆಡಿದ್ದಾರೆ ಎಲ್ಲವನ್ನ ನೋಡ್ಕೊಂತ ಬರ್ತಾರ. ಸೊ ಸ್ಟ್ರಾಂಗ್ ಇದ್ದವರಲ್ಲಿ ಇವರು ಇಷ್ಟು ವಾರ ಅಂದ್ರೆ ಸ್ವಲ್ಪ ಹಂಗೆ ಹಿಂಗೆ ಆಡಿಬಿಟ್ಟು ಇವಾಗ ಬಂದು ಚೆನ್ನಾಗಿ ಆಡ್ತೀವಿ ಅಂದ್ರೆ ಜನ ಎಲ್ಲವನ್ನ ನೋಡಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಈ ಒಂದು ಕಾರಣದಿಂದ ಅವ್ರನ್ನ ಹೊರಗೆ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ರೀಸನ್ ಏನಪ್ಪ ಅಂತಂದ್ರೆ ಅವರು ಆಟವನ್ನು ಆಡ್ತಿದ್ರು ಆದರೆ ಎಫರ್ಟ್ ಹಾಕಿ ಆಡ್ತಿರ್ಲಿಲ್ಲ. ಇವಾಗಿವಾಗೇನೋ ಆಡ್ತಿದ್ರು ಆದರೆ ಮೊದಲಿಂದ ಆ ಒಂದು ಎಫರ್ಟ್ ಹಾಕಿ ಆಡ್ತಿರ್ಲಿಲ್ಲ, ಅದೇ ಅವರಿಗೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೋಗೋದಕ್ಕೆ ಕಾರಣ ಆಗಿರಬಹುದಂತ ಕೂಡ ಅನ್ನಿಸ್ತಾ ಇದೆ. ಇನ್ನು ಥರ್ಡ್ ರೀಸನ್ ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಕೂಡ ಅವರು ಒಬ್ಬರ ಜೊತೆನೆ ಜಾಸ್ತಿ ಕ್ಲೋಸ್ ಆಗಿರ್ತಿದ್ರು ವಿನಯ್ ಅವ್ರ ಜೊತೆ. ಆಮೇಲೆ ಎಲ್ಲರೂ ಕೂಡ ಸುಮ್ಮನೆ ಮಾತಾಡಿಸ್ಲೇಬೇಡ ಅನ್ನೋ ಥರ ಮಾತಾಡಿಸ್ತಿದ್ರು. ಆದರೆ ಇವಾಗಿವಾಗ ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಎಲ್ಲರನ್ನ ಹಚ್ಕೊಂಡು ತುಂಬ ಎಲ್ಲರ ಜೊತೆ ಮಾತಾಡ್ಕೊತ ತುಂಬ ಚೆನ್ನಾಗಿರ್ತಿದ್ರು. ಆದರೆ ಇದನ್ನು ಮೊದಲಿಂದ ಮಾಡಿದ್ದಿದ್ರೆ ಜನಕ್ಕೆ ಇಷ್ಟ ಆಗ್ತಿದ್ರೇನೋ, ಅಂದರೆ ಇಷ್ಟ ಆಗಿದ್ದಕ್ಕೆ ಅವ್ರು ಇಲ್ಲಿ ತನಕ ಇಟ್ಟಿದ್ದಾರೆ. ಆದರೆ ಇವಾಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ನೋಡಿದರೆ ಸ್ವಲ್ಪ ಇವರು ವೀಕ್ ಅಂತ ಅನ್ನಿಸ್ಬಹುದಲ್ವ, ಹಾಗಾಗಿ ಇವ್ರನ್ನ ಈ ಕಳಿಸಿರ್ಬಹುದಂತ ಕೂಡ ಅನಿಸ್ತಿದೆ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಎಲ್ಲೆಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಎತ್ತಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಅವರಿಗೆ ಯಾವಾಗ ಮಾತಾಡ್ಬೇಕು ಅನಿಸುತ್ತೋ ಅಷ್ಟೇ ಮಾತಾಡಿದ್ದಾರೆ, ಬಟ್ ತಪ್ಪೆಲ್ಲಿ ಕರೆಕ್ಟಲ್ಲಿ ನಡೀತಿದೆ ಅಲ್ಲಿ ತಪ್ಪು ನಡೀತಿದೆ ನಾನು ಮಾತಾಡಲೇಬೇಕಂಥೇಳಿ ಮಾತಾಡೋಕ್ಕೆ ಹೋಗಿಲ್ಲ ಅವ್ರು ಅಂತಲೇ ಹೇಳ್ಬೋದು. ಅವ್ರತನ ಬಂದಾಗ ಮಾತ್ರ ಅವರು ಎಲ್ಲವನ್ನ ಧ್ವನಿ ಎತ್ತಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಒಂದು ಸಂದರ್ಭದಲ್ಲಿ ಅಂದರೆ ಈಗ ಧ್ವನಿ ಎತ್ತುವಂತಹ ಸಂದರ್ಭದಲ್ಲಿ ಅಂದರೆ ಅವ್ರದ್ದಲ್ಲಿ ಏನೂ ಇಲ್ಲ ಅಂದರೂ ಕೂಡ ಎತ್ತಿದ್ದಿದ್ರೆ ಎಲ್ಲರೂ ಅವ್ರನ್ನ ಈಗ ಉಳಿಸ್ಕೊಂತಿದ್ರೇನು ಅಂತ ಹೇಳಿ ಅನಿಸ್ತಿದೆ. ಇನ್ನು ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಜಾಸ್ತಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇರಬೇಕು, ಆಮೇಲೆ ಎಲ್ಲರನ್ನು ಕೂಡ ಎಷ್ಟು ಹಚ್ಕೋಬೇಕು, ಆಮೇಲೆ ಎಷ್ಟು ಹಚ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ನೋಕ್ಕಿನ್ನ ಎಷ್ಟು ಆಟವನ್ನು ಆಡ್ತೀವಿ, ಎಲ್ಲರ ಜೊತೆ ಹೆಂಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ಇನ್ನು ನೆಕ್ಸ್ಟ್ ರೀಸನ್ ಏನಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಇಂಡಿವಿಜುವಲ್ ಆಗಿ ಆಡಕತ್ತಿದ್ರಲ್ವ, ಅದನ್ನು ಮೊದಲಿಂದನೇ ಆಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೆ. ಯಾಕಂತಂದರೆ ಅವ್ರ ಮನೆಯವರು ಅವ್ರ ಫ್ಯಾನ್ಸ್ ಕೂಡ ಒಂದು ಲೆಟ್ರ್ ಬರೆದು ಕಳಿಸಿದಾಗ ಕೂಡ ಒಂದು ಮಾತನ್ನು ಹೇಳಿದರು, ಆವಾಗ ಎಚ್ಚೆತ್ತುಕೊಂಡು ಆಡ್ತಾರ 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 ಚೆನ್ನಾಗಿ ಆಡ್ತಾರೆ ಇವ್ರ ಆಟವನ್ನು ಅಂಥೇಳಿ ಎಲ್ಲರೂ ಕಾದು ಕುಂತಿದ್ರು ನೋಡಕ್ಕೆ. ಆದರೆ ಇವರು ಆವಾಗ ಎಚ್ಚೆತ್ತುಕೊಂಡಿಲ್ಲ. ಇವಾಗ ಅಂದರೆ ಫಿನಾಲೆ ಬಂತಲ್ವಾ, ಇನ್ನೂ ಸ್ವಲ್ಪ ದಿನಗಳೈತೆ, ಇವಾಗ ನಾನು ತುಂಬ ಸೀರಿಯಸ್ ಆಗಿ ಆಡ್ತೀನಿ ಅಂದರೆ ಇಷ್ಟಪಡಲ್ಲ ಜನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿವರೆಗೂ ಕೂಡ ತುಂಬ ಟಫ್ ಕಾಂಪಿಟೇಷನನ್ನು ಕೊಟ್ಟುಬಿಟ್ಟು ತುಂಬ 100% ಎಫರ್ಟ್ ಹಾಕಿ ಆಡಿದವ್ರನ್ನ ಮುಂದೆ ಇವರು ಸ್ವಲ್ಪ ವೀಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಇವರು ಮನೋರಂಜನೆಯನ್ನು ಜಾಸ್ತಿ ಕೊಡ್ತಿರ್ಲಿಲ್ಲ ಜನಕ್ಕೆ ಅಂತಲೇ ಹೇಳ್ಬೋದು, ನಿಮಗೆ ಗೊತ್ತಿದೆಯಲ್ಲ. ಹಾಗಾಗಿ ಇವ್ರನ್ನ ಇದು ಒಂದು ರೀಸನ್ ಆಗಿರ್ಬೋದು ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೆ. ಆಮೇಲೆ ಇವ್ರನ್ನ ಮೊನ್ನೆನೆ ಹೋಗ್ಬೇಕಿತ್ತು ಅಂತಂದ್ರು ಯಾವಾಗ ಅಂತಂದರೆ ತನಿಷ್ ಅವ್ರನ್ನ ಕಳಿಸಿದ್ರಲ್ವ ಬಿಗ್ ಬಾಸ್ ಅವರು, ಈ ವಾರ ಎರಡನ್ನ ಎಲಿಮಿನೇಟ್ ಇದ್ವಲ್ಲ ಅವಾಗ ತನಿಷ್ ಅವ್ರನ್ನ ಕಳಿಸಿದ್ರಲ್ವ, ತನಿಷ್ ಅವ್ರ ಬದಲು ನಮ್ರತ ಅವರೇ ಹೋಗ್ಬೇಕಿತ್ತು, ತನಿಷ್ ಅವ್ರ ಬದಲು ನಮ್ರತ ಅವರೇ ಹೋಗ್ಬೇಕಿತ್ತು. ಯಾಕಂತಂದ್ರೆ ತನಿಷ್ ಅವರು ಅಷ್ಟು ಚೆನ್ನಾಗಿ ಆಡಿದ್ರು, ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು, ತುಂಬ ಚೆನ್ನಾಗಿ ಆಡ್ತಿದ್ರು. ಆದರೆ ಇಲ್ಲಿ ಹೋಗ್ಬೇಕಾಗಿದ್ದು ನಮ್ರತ ಅವ್ರ ಅಂತೇಳಿ ತುಂಬ ಅಂದರೆ ತುಂಬ ಕಮೆಂಟ್ಸ್ ಬಂದಿತ್ತು. ನಾನು ಕಮೆಂಟ್ಸ್ ಕೂಡ ಮಾಡಿದ್ದೀನಿ ನಿಮಗೆ, ಬೇಕಿದ್ರೆ ಆ ಒಂದು ವಿಡಿಯೋ ಹೋಗಿ ನೋಡ್ಕೊಂಡು ಬನ್ನಿ, ಎಲ್ಲರೂ ಕೂಡ ಹೇಳಿದ್ರಲ್ವ. ಸೊ ಇವಾಗ ಆ ಒಂದು ಇವ್ರಿಗೂ ಬಂತ ಅದು ಒಂದು ಟೈಮ್ ಅಂತಲೇ ಹೇಳ್ಬೋದು. ಈಗ ಯಾಕಂತಂದರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಿದ್ದಾರಲ್ವ, ಅದ್ರ ಅವ್ರ ಮಧ್ಯೆ ಇವರು ಸ್ವಲ್ಪ ವೀಕ್ ಆಗಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ವರ್ತು ಸಂತೋಷ್ ಅವರು, ತುಕಾಲಿ ಅವರು, ಮತ್ತು ವಿನಯ್ ಅವರು, ಕಾರ್ತಿಕ್ ಅವರು, ಮತ್ತು ಸಂಗೀತ ಅವರು, ಪ್ರತಾಪ್ ಅವರು, ಇಷ್ಟು ಜನ ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ, ಮೊದಲಿಂದ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇದರಲ್ಲಿ ಕೆಲವು ಜನ ಅಂತೂ ತುಂಬ ಮನಸ್ಸು ಗೆದ್ದಿದ್ದಾರೆ ಎಲ್ಲರದ್ದು ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಯಾರ ಕೈ ಸೇರುತ್ತೋ ಟ್ರೋಫಿ ಅಂತೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.